ಫ್ರೆಂಡ್ಸ್, ಚಾರ್ಮಿಂಗ್ ಚೈತನ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ವಿಡಿಯೋ ಟಾಪಿಕ್ ಬಂದುಬಿಟ್ಟು ಫೇಸ್ನ ಬ್ರೈಟ್ ಮಾಡ್ಕೊಳ್ಳೋದು ಹೇಗೆ, ಸನ್ ಟ್ಯಾನ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ಬಿಸಿಲಲ್ಲಿ ತುಂಬ ಓಡಾಡಿ ಸನ್ ಟ್ಯಾನ್ ಆಗಿದ್ದರೆ, ಇಲ್ಲಾಂದರೆ ಫೇಸಲ್ಲಿ ಗ್ಲೋನೇ ಇಲ್ಲ ಅಂದರೆ, ಮತ್ತು ನಿಮ್ಮ ತ್ವಚೆ ತುಂಬ ಕಪ್ಪು ಕಾಣಿಸ್ತಾ ಇದ್ದರೆ, ಈ ಫೇಸ್ ಪ್ಯಾಕ್ನ ನೀವು ಯೂಸ್ ಮಾಡೋದ್ರಿಂದ ತುಂಬಾ ಬೆಳುಪಾಗಿ ಕಾಣಿಸೋದಕ್ಕೆ ಸಹಾಯ ಮಾಡುತ್ತೆ. ಸೊ ತುಂಬ ಕಪ್ಪಾಗಿದ್ದೀವಿ, ಡಾರ್ಕ್ ಸ್ಪಾಟ್ಸ್ ಇದೆ, ತುಂಬ ಪಿಂಪಲ್ ಮಾರ್ಕ್ಸ್ ಇದೆ, ಇವಾಗ ಫಂಕ್ಷನ್ ಬೇರೆ ಇದೆ, ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ರ, ಡೋಂಟ್ ವರಿ, ಈ ವಿಡಿಯೋನ ಪೂರ್ತಿ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಒಂದು ಒಳ್ಳೆ ಫೇಸ್ ಪ್ಯಾಕ್ನ ಹೋಮ್ ರೆಮಿಡಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಬ್ಯೂಟಿ ರಿಲೇಟೆಡ್ ಟಿಪ್ಸ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಮತ್ತು ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಿಸ್ ಮಾಡಬೇಡಿ. ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಬನ್ನಿ ಹೋಮ್ ರೆಮಿಡಿನ ನೋಡೋ ಮೂಲಕ. ಸೊ ಮೊದಲಿಗೆ ಒಂದು ಬೌಲ್ನ ತೊಗೊಂಡಿದ್ದೀನಿ. ಸೊ ಆ ಬೌಲ್ಗೆ ನಾನು ಇಲ್ಲಿ ಟೊಮ್ಯಾಟೋದು ರಸನ ಹಾಕ್ಕೊಳ್ತಾ ಇದ್ದೀನಿ. ಏನಿಲ್ಲ, ಟೊಮ್ಯಾಟೊ ತೊಗೊಳ್ಳಿ, ಕಟ್ ಮಾಡ್ಕೊಳ್ಳಿ, ಅದರಿಂದ ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಏನಿಲ್ಲ, ನಿಂಬೆಹಣ್ಣು ಹಿಂಡ್ತೀರ ನೋಡಿ, ಅದೇ ರೀತಿ ಹಿಂಡಿದ್ರೆ ನಿಮಗೆ ತುಂಬಾ ರಸ ಅಂದರೆ ಜ್ಯೂಸು ಟೊಮ್ಯಾಟೋದು ಸಿಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ನಾವು ಯೂಸ್ ಮಾಡಿದ್ದೀವಲ್ಲ, ಅದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರುತ್ತೆ ಟೊಮ್ಯಾಟೊಲ್ಲಿ, ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಕಾಲು ಚಮಚದಷ್ಟು ಅರಿಶಿನದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ರೀತಿಯಾದಂಥ ಅರಿಶಿನದ ಪುಡಿನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ನಿಂಬೆ ರಸನ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು. ಸೊ ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸು, ಇದೆಲ್ಲನೂ ಕೂಡ ನಿಮ್ಮ ಮನೆಯಲ್ಲೇ ತುಂಬ ಸುಲಭವಾಗೇ ಸಿಗುತ್ತೆ, ಮತ್ತು ಇದರಲ್ಲಿ ಇರೋಂಥ ಇಂಗ್ರೀಡಿಯೆಂಟ್ಸು ಒಳ್ಳೊಳ್ಳೆ ಪ್ರಾಪರ್ಟೀಸ್ನ ಹೊಂದಿದೆ. ನೆಕ್ಸ್ಟ್ ನಾವಿಲ್ಲಿ ಎಲ್ಲದನ್ನು ಕೂಡ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು, ಒಂದು ಫೇಸ್ ಪ್ಯಾಕನ್ನು ತಯಾರು ಮಾಡ್ಕೊಳ್ಬೇಕು. ಸೊ ಫೇಸ್ ಪ್ಯಾಕ್ ಆಗೋ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಅಕ್ಕಿ ಹಿಟ್ಟನ್ನು ನಾವು ಏನು ಬಳಸಿದ್ದೀವಿ ನೋಡಿ, ಅಕ್ಕಿ ಹಿಟ್ಟಲ್ಲಿ ನ್ಯಾಚುರಲಾಗಿ ಸ್ಕ್ರಬ್ ಮಾಡುವಂಥ ಏಜೆಂಟ್ಸ್ ಇರುತ್ತೆ. ಸೊ ಅಕ್ಕಿ ಹಿಟ್ಟು ಸ್ವಲ್ಪ ಹುಡಿ ಹುಡಿ ಆಗಿರೋದ್ರಿಂದ ಚೆನ್ನಾಗಿ ನಮ್ಮ ಫೇಸ್ಗೆ ಸ್ಕ್ರಬ್ ಮಾಡಿಬಿಟ್ಟು ನಮ್ಮ ಫೇಸಲ್ಲಿರೋ ಡೆಡ್ ಸ್ಕಿನ್ಸ್ನ ರಿಮೂವ್ ಮಾಡಿ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಅರಿಶಿನದ ಪುಡಿ ಕೂಡ ಅಷ್ಟೇ, ಒಳ್ಳೆ ಆ್ಯಂಟಿಬಯೋಟಿಕ್ಕು. ನಿಂಬೆಹಣ್ಣನ್ನು ನಾವು ನೆಕ್ಸ್ಟ್ ಬಳಸಿರೋದು, ನಿಂಬೆಹಣ್ಣು ನಿಮ್ಮ ಪಿಂಪಲ್ ಮಾರ್ಕ್ಸು ಇಲ್ಲ ಪಿಂಪಲ್ಸ್ ಆಗಿದ್ದರೆ ಇದನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಂಬೆಹಣ್ಣಿನ ಕೆಲಸ ಏನು ಗೊತ್ತಾ, ಆಯಿಲ್ ಆಗಿರುವಂಥ ಸ್ಕಿನ್ನನ್ನು ಚೆನ್ನಾಗಿ ಕ್ಲೀನಪ್ ಮಾಡೋದು. ಸೊ ಕ್ಲೀನಪ್ ಮಾಡಿದಾಗ ನಿಮ್ಮ ಪಿಂಪಲ್ಸ್ ಏನಿದೆ ಅದೆಲ್ಲ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಈ ಫೇಸ್ ಪ್ಯಾಕ್ನ ನೆಕ್ಸ್ಟ್ ನೀವು ಅಪ್ಲೈ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ವರೆಗೂ ಬಿಟ್ಬಿಡಿ. ಹಾಗೇ ಅದಾದಮೇಲೆ ಕೋಲ್ಡ್ ವಾಟರಿಂದ ಫೇಸ್ನ ವಾಶ್ ಮಾಡ್ಕೊಂಡ್ಬಿಡಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಫ್ರೆಂಡ್ಸ್. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮರೀದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ಎಲ್ಲ ನನಗೆ ತುಂಬಾ ಇಂಪಾರ್ಟೆಂಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ವಿಡಿಯೋಸ್.